ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಸಂಸತ್ತಿನಲ್ಲಿ ದೋಸ್ತಿ ಮಾನ ಹರಾಜ್ ಹಾಕಿದ್ರ ಗೌಡ್ತಿ, ಗೌಡ್ತಿ ಗುನ್ನಾಗೆ ಜೆಡಿಎಸ್ ಕೋತ ಕೋತ. ಮುಂದಿನ ಬಿಗ್ ಚಾಲೆಂಜ್ಗೆ ರೆಡಿ ಆಗ್ತಾ ಇದ್ದಾರ ಮಂಡ್ಯದ ಸೊಸೆ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ, ಗೌಡ್ತಿ ಗುಟುರು. ಸಂಸತ್ನಲ್ಲಿ ದೋಸ್ತಿ ಮಾನ ಹರಾಜು ಹಾಕಿದ್ರು ಗೌಡ್ತಿ. ಅಂಡ್ ದ ಇನೆಬಿಲಿಟಿ ಆಫ್ ದ ಸ್ಟೇಟ್ ಗವರ್ಮೆಂಟ್ ಟು ಫುಲ್ಫಿಲ್. ಗೌಡ್ತಿ ಗುನ್ನಾಗೆ ಜೆಡಿಎಸ್ ಕುದಿಯುತ್ತಿದ್ಯಾ ಕೋತ ಕೋತ. ಬಿಗ್ ಚಾಲೆಂಜ್ಗೆ ರೆಡಿ ಆಗ್ತಿದ್ದಾರ ಮಂಡ್ಯ ಸೊಸೆ. ಸಕ್ಕರೆ ನಾಡಲ್ಲಿ ದಳಪತಿಗಳಿಗೆ ಕಾದಿದ್ಯಾ ಮಾರಿ ಹಬ್ಬ. ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಮಂಡ್ಯ ಪಾಲಿಟಿಕ್ಸ್ ದಿಢೀರನೆ ಎದ್ದು ಕೂತಿದೆ. ನೀರಿನ ಹೋರಾಟದ ಕಾವು ಏರ್ತಿರುವಾಗಲೇ ಸಂಸತ್ತಿನಲ್ಲಿ ಗೌಡ್ತಿ ಹಾಕಿದ ಕುಟುರು ಮಂಡ್ಯದ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸುತ್ತಿದೆ. ಬೂದಿ ಮುಚ್ಚಿದ ಕೆಂಡದಂತಿದ್ದ ಮಂಡ್ಯ ರಾಜಕೀಯ ಇದೀಗ ಮತ್ತೆ ಕೊತ 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 ಕುದಿಯುತ್ತಿದೆ. ಹೀಗೆ ಮತ್ತೆ ಮಂಡ್ಯ ಪಾಲಿಟಿಕ್ಸ್ ಎದ್ದು ಕೂತ್ಕೊಳ್ಳೋಕೆ ಕಾರಣ ಆಗಿದ್ದು ಏನ್ ಗೊತ್ತಾ? ಮತ್ತೇನೂ ಅಲ್ಲ, ಸಂಸತ್ತಿನಲ್ಲಿ ಗೌಡ್ತಿ ಹಾಕಿದ ಆ ಒಂದೇ ಒಂದು ಗುಟ್ರು. And the inability of the state government to fulfill loan waiver promises. ಕೇಳಿಸ್ಕೊಂಡ್ರಲ್ಲ, ರೈತರ ಒಳಿತಿಗಾಗಿ ಸಂಸತ್ನಲ್ಲಿ ಧ್ವನಿ ಎತ್ತರಿಸಿ ಮಾತನಾಡುತ್ತಿದ್ದ ಮಂಡ್ಯ ಗೌಡ್ತಿ ದೋಸ್ತಿ ಸರ್ಕಾರದ ಬುಡಕ್ಕೆ ಹೇಗೆ ಆಪಿಟ್ರು ಅಂತ. ಎಸ್, ಸೆಷನ್ ನಲ್ಲಿ ದೋಸ್ತಿಗಳ ವಿರುದ್ಧ ಹೀಗೆ ಗುಟುರು ಹಾಕಿದ್ದಾರೆ ಸುಮಲತಾ. ಮಾತಿನಲ್ಲೇ ದಳಪತಿಗಳಿಗೆ ಗುನ್ನ ಇಟ್ಟ ಗೌಡ್ತಿ ರಾಷ್ಟ್ರ ಮಟ್ಟದಲ್ಲಿ ದೋಸ್ತಿಗಳ ಮಾನವನ್ನ ಮೂರು ಕಾಸಿಗೆ ಹರಾಜು ಹಾಕಿಬಿಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಸಾಲ ಮನ್ನಾ ಮಾಡಿಲ್ಲ ಅಂತ ಚಾಟಿ ಬೀಸೇ ಬಿಟ್ಟಿದ್ದಾರೆ. ಅಂಡ್ ದ ಇನೆಬಿಲಿಟಿ ಆಫ್ ದ ಸ್ಟೇಟ್ ಗವರ್ಮೆಂಟ್ ಟು ಫುಲ್ಫಿಲ್ ಲೋನ್ ವೇವರ್ ಪ್ರಾಮಿಸ್. ಎಸ್, ಕೊಟ್ಟ ಮಾತಿಗೆ ಬದ್ಧರಾಗಿಲ್ಲದ ಸರ್ಕಾರದ ವಿರುದ್ಧ ಸುಮಕ್ಕ ಎತ್ತಿದ ಮೊದಲ ಧ್ವನಿ ಇದು. ಈಗ ಸುಮಲತಾ ಹಾಕಿದ ಈ ಗುಟ್ರು ಸಮ್ಮಿಶ್ರ ಸರ್ಕಾರದ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸುತ್ತಿದೆ. ದಳಪತಿಗಳ ಟೀಮ್ ಕೊತ 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 ಕುದಿತಾ ಇದೆ. ದೋಸ್ತಿ ವಿರುದ್ಧ ಸೆಷನ್ ನಲ್ಲಿ ಗೌಡ್ತಿ ಗುಡುಗು. ಜೋಡೆತ್ತುಗಳಿಗೆ ಕೊಟ್ಟರು ಸಾಲ ಮನ್ನಾದ ಗುನ್ನ. ಮಂಡ್ಯ ರಾಜಕೀಯಕ್ಕೆ ಬೆಂಕಿ ಆರೋಯ್ತು ಅಂತಾನೆ ಎಲ್ಲರೂ ಅನ್ಕೊಂಡಿರುವಾಗ್ಲೇ ಸಂಸತ್ತಿನಲ್ಲಿ ಹೀಗೆ ಧಗಧಗಿಸಿದೆ ನೋಡಿ. ಮಂಡ್ಯ ಸಂಸದೆ ಮೊದಲ ಬಾರಿ ಸೆಷನ್ ನಲ್ಲಿ ಆಡಿದ ಮಾತಿನಲ್ಲೇ ದೋಸ್ತಿಗಳಿಗೆ ಸಾಲ ಮನ್ನಾದ ಚಾಟಿ ಬೀಸಿರೋದು. ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಮಾನ ಹರಾಜು ಮಾಡಿದೆ. ಇದನ್ನ ಮಾತ್ರ ದಳಪತಿಗಳಿಗೆ ಅರಿಕಿಸ್ಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಅದರಲ್ಲೂ ಪದೇ ಪದೇ ಕೊಟ್ಟ ಮಾತಿಗೆ ಕುಮಾರಸ್ವಾಮಿ ಹಣೆಗೆ ಅಂಟ್ಕೊಂಡಿರೋ ವಚನ ಭ್ರಷ್ಟ ಅನ್ನೋ ಟೀಕೆಗೆ ಸುಮಕ್ಕ ಕೊಟ್ಟ ಟಾಂಗ್ ಮತ್ತಷ್ಟು ಘಾಸಿ ಮಾಡಿದೆ. ಹೌದು, ಅವತ್ತು ಬಿಜೆಪಿ ಜೊತೆ 2020 ಸರ್ಕಾರ ಮಾಡಿ ಅವಧಿ ಮುಗಿದ ಮೇಲೂ ಕುರ್ಚಿ ಬಿಟ್ಕೊಡದೆ ಆಟ ಆಡಿಸಿದ ಕುಮಾರಸ್ವಾಮಿಗೆ ಅಂಟಿದ್ದ ವಚನ ಭ್ರಷ್ಟ ಅನ್ನೋ ಹಣೆಪಟ್ಟಿಯಿಂದ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಮಂಡ್ಯ ಗೌಡ್ತಿಯ ಈ ಸಮರದ ಎಫೆಕ್ಟ್ ದಳಪತಿಗಳನ್ನ ಹೇಗೆ ಹಿಂಡುತ್ತೆ, ಹೇಗೆಲ್ಲ ಕಾಡುತ್ತೆ? ಜೆಡಿಎಸ್ ಕೋಟೆ ಅಂತಿದ್ದ ಮಂಡ್ಯದ ಚಿತ್ರಣವನ್ನ ಕಂಪ್ಲೀಟ್ ಆಗಿ ಸುಮಲತಾ ಬದಲಾಯಿಸ್ತಾರ? ಅದಕ್ಕಾಗಿ ಅಂಬಿ ಪತ್ನಿ ಮಾಡಿಕೊಂಡಿರೋ ಪ್ಲಾನ್ ಏನು? ಆ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ಸಂಸತ್ನಲ್ಲಿ ಗೌಡ್ತಿ ಹಾಕಿದ ಗುಟ್ಟರು ಹೇಗಿತ್ತು ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ ಬರೋಣ. ಬನ್ನಿ, 1,00,000 ಮೀರಿ ದಳಪತಿಗಳ ದರ್ಬಾರ್ನನ್ನ ದಾಟಿ ಓಟ್ ಹಾಕಿದ ಮಂಡ್ಯದ ಸ್ವಾಭಿಮಾನದ ಜನತೆಗೆ ಸದನದಲ್ಲಿ ಸುಮಲತಾ ಕನ್ನಡ ಭಾಷೆಯಲ್ಲೇ ಧನ್ಯವಾದ ಹೇಳಿದ್ರು. ಅದಾದ್ಮೇಲೆ ಕರ್ನಾಟಕದ ಬರವನ್ನ ಲೈಟ್ ಆಗಿ ಮೇಲೆತ್ತಿದ್ದ ಗೌಡ್ತಿ ಡೈರೆಕ್ಟ್ ಆಗಿ ಬಂದದ್ದೇ ಮಂಡ್ಯದ ಹೆಬ್ಬಾಗಲಿಗೆ. ಓಟ್ ಕೊಟ್ಟ ನಾಡಿನ ಅನ್ನದಾತರ ಸಂಕಷ್ಟವನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿದ ಸುಮಾ ಅಲ್ಲೇ ಕೊಟ್ರು ನೋಡಿ ದಳಪತಿಗಳಿಗೂ ಗುನ್ನ. ಐ ವುಡ್ ಲೈಕ್ ಟು ಡ್ರಾ ದ ಕೈಂಡ್ ಅಟೆನ್ಷನ್ ಆಫ್ ಅ ಯೂನಿಯನ್ ಗವರ್ಮೆಂಟ್ ಟು ದ ಆನ್ ಗೋಯಿಂಗ್ ಬರ್ನಿಂಗ್ ಇಶ್ಯೂ ಇನ್ ಮೈ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಮೈ ಕಾನ್ಸ್ಟಿಟ್ಯೂನ್ಸಿ ಆಫ್ ಮಂಡ್ಯ ವಿಚ್ ಇಸ್ basically an agrarian district. Sir, we have had several deficit monsoons over the past few years, and this year we are looking at a huge water crisis and impending drought conditions which are already present in my region. This presents a very bleak scenario for my farmers, basically who are sugarcane and paddy growers, who already are caught up in a vicious cycle of inadequate pricing for their produce, defunct sugar mills, failure to repay bank loans, and the inability of the state government to fulfill loan waiver promises. Add to this
the looming drinking water crisis and scarcity of fodder for cattle. And I fear we have a ready-made formula for hundreds or thousands of more of desperate farmer suicides. And we need to address this immediately. Through you, sir, I would earnestly appeal to the Prime Minister, the Honorable Prime Minister, and the Honorable Jal Shakti Minister, and all the concerned authorities to provide immediate relief measures, compensative measures, and heed their cries of help on an emergency scale. ಅಂದು ಚುನಾವಣೆ ರಣಕಣದ ಮಂಡ್ಯ, ನೆಲ ಜಲಕ್ಕಾಗಿ ಹೋರಾಡ್ತೀನಿ, ಇಲ್ಲಿನ ಋಣ ನಮ್ಮ ಮೇಲಿದೆ, ಅದನ್ನ ತೀರಿಸಿಯೇ ಸಿದ್ಧ ಅಂತ ಶಪಥ ಮಾಡಿದ್ರು ಸುಮಲತಾ. ಇದೀಗ ಆ ಮಾತನ್ನ ಉಳಿಸಿಕೊಳ್ಳೋ ಹೋರಾಟಕ್ಕೆ ರೆಡಿಯಾಗಿದ್ದಾರೆ ಅನ್ನೋದಕ್ಕೆ ಸೆಷನ್ ನಲ್ಲಿ ಆಡಿದ ಈ ಮಾತೆ ಸಾಕ್ಷಿ. ಅಷ್ಟಕ್ಕೂ ಸುಮಲತಾ ನೇರವಾಗಿ ಸೆಷನ್ ನಲ್ಲಿ ದೋಸ್ತಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದು ಯಾಕೆ? ಅದಕ್ಕೂ ಕಾರಣ ಇದೆ. ಕಳೆದೊಂದು ತಿಂಗಳಿನಿಂದ ಮಂಡ್ಯ ರೈತರು ಬೆಳೆದ ಬೆಳೆಗಳಿಗೆ ನೀರಿಲ್ಲದೆ ಪರದಾಡ್ತಿದ್ದಾರೆ. ಒಂದು ವಾರದಿಂದ ನಾಲೆಗೆ ನೀರು ಹರಿಸುವಂತೆ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ರೈತರು ಇಷ್ಟೆಲ್ಲ ಹೋರಾಟ ಮಾಡೋ ಮಂಡ್ಯದಲ್ಲೇ ಮೂರು ಮೂರು ಸಚಿವರಿದ್ರು, ಯಾರೊಬ್ಬರು ರೈತರ ಧ್ವನಿಗೆ ಕಿವಿಕೊಟ್ಟಿಲ್ಲ. ಮಂಡ್ಯ ಕ್ಷೇತ್ರ ವ್ಯಾಪ್ತಿಯಲ್ಲಿ 8ಕ್ಕೆ 8 ಮಂದಿ ಜೆಡಿಎಸ್ ಶಾಸಕರಿದ್ರು, ಅನ್ನದಾತನ ಓಟ್ನಿಂದ ಮೇಲ್ಬಂದಿದ್ರು. ಈಗ ರೈತರ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಹಾಗಾಗಿ ಸಂಸದೆ ಸುಮಲತಾ ಈಗ ಧ್ವನಿ ಎತ್ತಲೇಬೇಕಾಗಿದೆ. ಮಂಡ್ಯದ ಜನನಾಯಕರು ಹೀಗೆ ರೈತರ ಧ್ವನಿಗೆ ಕಿವಿಗೊಡದೆ ಸುಮ್ಮನಿರೋಕೆ ಕಾರಣ ಸುಮಲತಾರನ್ನ ಅಲ್ಲಿನ ಜನ ಗೆಲ್ಸಿರೋದು. ಹೌದು, ಆ ಒಂದು ಆಕ್ರೋಶ ಅಲ್ಲಿನ ದಳ ನಾಯಕರಲ್ಲಿ ಈಗಲೂ ಹೇಗೆ ಕೊತ ಕೊತ ಕುದೀತಿದೆ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಬೆಳೆಗಾರಿಕೆ ಮಾಡೋಕೆ ಬರ್ತಾರೆ ಇಲ್ಲಿ, ಯಜಮಾನಿಕೆ ಮಾಡೋಕೆ ರಾಜಕೀಯ ಆಗೋದಿಲ್ವಾ? ಮೊನ್ನೆ ಮೊನ್ನೆ ಸಚಿವ ಡಿಸಿ ತಮ್ಮಣ್ಣ ಅಹವಾಲು ತೆಗೆದುಕೊಂಡು ಬಂದ ಮಂಡ್ಯ ಜನರಿಗೆ ಬೈದ ವಿಡಿಯೋ ಇದು. ಇದೇ ಸಾಕು ಮಂಡ್ಯದ ದಳಪತಿಗಳ ಆಕ್ರೋಶ, ರಾಜಕೀಯದ ದ್ವೇಷ ಕಡಿಮೆಯಾಗಿಲ್ಲ ಅನ್ನೋದಕ್ಕೆ. ಅಷ್ಟೇ ಯಾಕೆ, ಸಂಸದರಾದ್ಮೇಲೆ ಸುಮಲತಾ ಹೋಗೋ ಒಂದೇ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲೂ ಈ ಶಾಸಕರು ಸಂಸದರು ಯಾರೊಬ್ರು ಬರ್ತಿಲ್ಲ. ಹೀಗೆ ಒಳಗೊಳಗೆ ಮಂಡ್ಯ ರಾಜಕೀಯ ಧಗಧಗಿಸ್ತಾನೆ ಇದೆ. ಇದೇ ಕಾರಣಕ್ಕೆ ಗೆದ್ದ ಮೇಲೆ ಮಾತನಾಡಿದ್ದ ಸುಮಲತಾ ರಾಜಕೀಯ ದ್ವೇಷವನ್ನ ಇಲ್ಲಿಗೆ ನಿಲ್ಲಿಸಿ ಇನ್ನೇನಿದ್ರು ಕೆಲಸ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಸಾಕು, ಆಯ್ತು, ಇಷ್ಟೊಂದು ದ್ವೇಷದ ಒಂದು ಚುನಾವಣೆಯ ಪ್ರಚಾರ ಆಗೋಯ್ತಲ್ಲ, ಇಡೀ ದೇಶ ನೋಡಿ ಒಂಥರ ಬೇಜಾರಾಗ್ಬಿಟ್ಟಿದ್ರು, ಮುಗ್ದೋಗಿದೆ ಅದು. ಸಾಕು, ಸಾಕು ಮಾಡೋಣ, ನಿಲ್ಸೋಣ ಇದನ್ನ. ಈಗ ನಮ್ಮ ಪ್ರಶ್ನೆ, ನಮ್ಮ ಮುಂದೆ ಇರೋದು ನೀರಿನ ಸಮಸ್ಯೆ, ರೈತರ ಸಮಸ್ಯೆ, ಮಂಡ್ಯದ ಜನತೆಯ ಸಮಸ್ಯೆ, ಅದರ ಬಗ್ಗೆ ಮಾತಾಡೋಣ ನಾವು, ಬೇರೆ ವಿಷಯ ಯಾಕೆ? ನಮಗೆ ಸಹಕಾರ ಕೊಡಿ ಇಲ್ಲಿ ಇಲ್ಲಿಯ. ಓಕೆ, 8 ಜನ MLAಗಳು ಬೇರೆ ಪಾರ್ಟಿನವರೇ ಇರ್ಬೋದು, ಜೊತೆಗೆ ಬನ್ನಿ, ನಮಗೆ ಯಾವ ಪ್ರತಿಷ್ಠೆನೂ ಇಲ್ಲ. ಇವತ್ತು ಕರೀರಿ ನೀವು, ನಾನೇ ಬಂದು ಮಾತಾಡ್ತೀನಿ ನಿಮ್ಮ ಮನೆಗೆ, ಏನ್ ಮಾಡಬೇಕು ಅಂತ ಹೇಳಿ ನಾನು ನಿಂತ್ಕೊಂಡು ಮಾಡಿಸ್ತೀನಿ. ಇದು ಅಂದು ಗೆದ್ದ ಬಳಿಕ ಮಂಡ್ಯ ಗೌಡ್ತಿ ಆಡಿದ ಮಾತು. ಆದ್ರೆ ಹೊತ್ತಿ ಉರಿದ ಮಂಡ್ಯ ರಾಜಕೀಯವನ್ನ ಅಷ್ಟು ಬೇಗ ತಣ್ಣಗಾಗಿಸೋಕೆ ಸಾಧ್ಯನೇ ಇಲ್ಲ. ಅಲ್ಲಿ JDS ನಾಯಕರ ಎದೆಯಲ್ಲಿ ಧಗಧಗಿಸ್ತಿರೋ ಸೋಲಿನ ಕೋಪಾಗ್ನಿಯನ್ನ ಆರಿಸೋದು ಅಷ್ಟೊಂದು ಸುಲಭವೂ ಅಲ್ಲ. ಇತ್ತೀಚೆಗೆ ಒಂದ್ಸಾರಿ ಕಾವೇರಿ ಸಮಸ್ಯೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿಯನ್ನ ಕೇಳಿದಾಗ್ಲೂ ಬಂದಿದ್ದು ಅದೇ ಸೋಲಿನ ಕಹಿಯಿಂದ ಉಗುಳಿದ ವಿಷವೇ. ನೀವು ಗೆಲ್ಸದವರನ್ನೇ ಹೋಗಿ ಕೇಳಿ, ಕಾವೇರಿ ಸಮಸ್ಯೆಗೆ ಅವರೇ ಪರಿಹಾರ ಕೊಡ್ತಾರೆ ಅಂದಿದ್ರು. ಹೀಗೆ ಗೆದ್ಮೇಲೆಯೂ ಮತ್ತೆ ಮಂಡ್ಯದಲ್ಲಿ ಅಲ್ಲಿನ ಅಭಿವೃದ್ಧಿಗಿಂತ ದ್ವೇಷದ ರಾಜಕಾರಣವೇ ಜೋರಾಯ್ತು. ಗೌಡ್ತಿ ಕೆರಳಿ ಕೆಂಡವಾಗಿದ್ದಾರೆ, ಆ ಕೆಂಡವೇ ಸೆಷನ್ ನಲ್ಲಿ ಚಿಮ್ಮಿತು. ದೋಸ್ತಿಗಳಿಗೆ ವಚನ ಭ್ರಷ್ಟ ಹಣೆ ಪಟ್ಟಿ ಅಂಟೋದಕ್ಕೆ ಕಾರಣವಾಗಿದ್ದರು. ಮಂಡ್ಯದಲ್ಲಿ ಒಂಟಿಯಾದ್ರ ಸಂಸದೆ ಸುಮಲತಾ, ಸೆಣಸಾಡದಿದ್ರೆ ಋಣಭಾರ ತಗ್ಗೋದೇ ಇಲ್ವಾ? ರಾಜಕೀಯವಾಗಿ ಅಲ್ಲದಿದ್ರು ಮಂಡ್ಯಕ್ಕಾಗಿ ಸುಮಲತಾ ಧ್ವನಿ ಎತ್ತಲೇಬೇಕಾಗಿದೆ. ಸದ್ಯಕ್ಕಂತೂ ಸೋಲಿಸಿದ ಮಂಡ್ಯದ ಜನರಿಗೆ ತಕ್ಕ ಶಾಸ್ತಿ ಮಾಡೋಕೆ JDS ನಾಯಕರು ಅತ್ತ ತಲೆ ಹಾಕಿ ಮಲಗೋದೇ ಡೌಟ್ ಇದೆ. ಸುಮಲತಾಗೆ ದೋಸ್ತಿ ಸರ್ಕಾರದ ಸಾಥ್ ಸಿಗೋದು ಕೂಡ ಸದ್ಯಕ್ಕಂತೂ ದೂರದ ಮಾತು.
ಹೀಗೆ ಮಂಡ್ಯದಲ್ಲಿ ಜೆಡಿಎಸ್ ಶಾಸಕರ ಸವಾಲು ಮಾತ್ರವಲ್ಲ, ಅಲ್ಲಿನ ಜಿಲ್ಲಾ ಪಂಚಾಯತ್ನಿಂದ ಹಿಡಿದು ತಾಲೂಕ್ ಪಂಚಾಯತ್, ನಗರ ಸ್ಥಳೀಯ ಸಂಸ್ಥೆಗಳವರೆಗೆ ಎಲ್ಲೆಲ್ಲೂ ಜೆಡಿಎಸ್ ಪಾರುಪತ್ಯವಿದೆ. ಓಟ್ ಕೊಟ್ಟ ನಾಡಿನ ಜನರ ಬೇಡಿಕೆ ಈಡೇರಿಸೋಕೆ ಸುಮಲತಾ ಇವರೊಂದಿಗೆಲ್ಲ ನಗುಮೊಗದಿಂದ ವ್ಯವಹರಿಸಬೇಕು, ಇಲ್ಲವೇ ಸೆಣಸಾಡಬೇಕು. ಅದರಲ್ಲೂ ಈ ಸೆಷನ್ ನಲ್ಲೇ ದೋಸ್ತಿಗಳ ವಿರುದ್ಧ ಗುಟೂರು ಹಾಕಿರೋದ್ರಿಂದ ಮಂಡ್ಯದಲ್ಲಿ ಸುಮಾ ವಿರುದ್ಧದ ಜೆಡಿಎಸ್ ಸಮರ ಮತ್ತೊಂದು ಹಂತ ತಲುಪಿದ್ರೂ ಅಚ್ಚರಿ ಇಲ್ಲ. ಮಂಡ್ಯದಲ್ಲಿ ಪರಿಸ್ಥಿತಿ ಹೀಗಿರುವಾಗ ಮತದಾರರಿಗೆ ಕೊಟ್ಟ ಮನ್ನಣೆ ಉಳಿಸಿಕೊಳ್ಳೋಕೆ ಸ್ವತಃ ಕೇಂದ್ರದಲ್ಲಿ ಅಲರ್ಟ್ ಆಗಲೇಬೇಕಾಗಿದೆ. ಈಗಾಗಲೇ ಮಂಡ್ಯ ಗೌಡ್ತಿ ಈ ಕೆಲಸವನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಫುಲ್ ಆಕ್ಟಿವ್ ಆಗಿರೋ ಸುಮಕ್ಕ ಈಗಾಗಲೇ ಮಂತ್ರಿಗಳಾದ ಪಿಯೂಷ್ ಗೋಯಲ್, ನಿರ್ಮಲಾ ಸೀತಾರಾಮ್, ರಾಜನಾಥ್ ಸಿಂಗ್, ಸದಾನಂದ ಗೌಡರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿದ್ದಾರೆ. ಮಂಡ್ಯದ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಸದ್ಯದಲ್ಲಿ ಮಂಡ್ಯ ಗೌಡ್ತಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಹೌದು, ಪ್ರಧಾನಿಯನ್ನ ಭೇಟಿಯಾಗೋಕೆ ಪ್ರಯತ್ನಿಸ್ತಿರೋ ಸುಮಲತಾ, ಆಗಸ್ಟ್ ನಲ್ಲಿ ಕಾವೇರಿ ಇಶ್ಯೂ ಕಾವೇರಿದ್ರೆ ಮಹತ್ವದ ಪಾತ್ರ ವಹಿಸೋಕೆ ಈಗಿನಿಂದಲೇ ಸಜ್ಜಾಗ್ತಿದ್ದಾರೆ. ಹಾಗಾಗಿ ಅಸಲಿ ಸವಾಲು ಮಂಡ್ಯ ಗೌಡ್ತಿಗೆ ಇನ್ಮೇಲಿಂದ ಶುರುವಾಗಲಿದೆ. ಮಂಡ್ಯ ಜನರಿಗೆ ಮೇಲೆತ್ತೋದು ಗೊತ್ತು, ಕೆಳಕ್ಕೆ ತಳ್ಳೋದು ಗೊತ್ತು. ಸ್ವಾಭಿಮಾನಕ್ಕೆ ಸೈ ಅನ್ನೋ ಇಲ್ಲಿನ ಜನ ಜೆಡಿಎಸ್ ಕೋಟೆಯನ್ನೇ ದಾಟಿ ಸುಮಲತಾ ಕೈ ಹಿಡಿದಿದ್ದಾರೆ, ಋಣ ತೀರಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದು ಆ ಋಣ? ಆ ಸ್ಟೋರಿ ನಿಮ್ಮುಂದೆ. ಸೆರಗೊಡ್ಡಿ ಬೇಡಿದ್ದಕ್ಕೆ ಕರಗಿದ್ರು ಸಕ್ಕರೆ ನಾಡಿನ ಜನ, ಸುಮಲತಾ ತೀರಿಸ್ತಾರ ಆ ಸ್ವಾಭಿಮಾನಿಗಳ ಋಣ? ನಿಮ್ಮಲ್ಲಿ ನಾನು ಸೆರಗೊಡ್ಡು ಕೇಳ್ತಾ ಇದ್ದೀನಿ, ಸ್ವಾಭಿಮಾನ ಇದು ಕೊಡಿ, ಸ್ವಾಭಿಮಾನ ವಾಪಸ್ ಕೊಡಿ, ಮಂಡ್ಯದ ಸ್ವಾಭಿಮಾನ ಅಂತ ನಾನು ನಿಮ್ಮಲ್ಲಿ ಪ್ರತಿ ಒಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಹೆಣ್ಮಗಳಾಗಿ ಈ ಮಣ್ಣಿನ ಸೊಸೆಯಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಂಡ್ಯದ ಮಣ್ಣು ಹಚ್ಚಿ ನಾವು ಕಳಿಸಿದ್ವಿ ಇಲ್ಲಿಂದ, ಈ ಮಂಡ್ಯದ ಜನರ ಋಣ ನನಗಿದೆ. ಎಸ್, ಇದೊಂದು ಬೇಡಿಕೆ, ಇದೊಂದು ಮಾತು. ಮಂಡ್ಯ ರಾಜಕೀಯ ಚಿತ್ರಣವನ್ನೇ ಅಂದು ಬದಲಾಯಿಸಿತ್ತು. ಸಚಿವರು ಶಾಸಕರು ಅಷ್ಟೇ ಯಾಕೆ, ಸಿಎಂ ಬಂದು ಮಂಡ್ಯದಲ್ಲಿ ಬೀಡ್ಬಿಟ್ರು, ಸುಮಕ್ಕನನ್ನೇ ಅದ್ಧೂರಿಯಾಗಿ ಗೆಲ್ಲಿಸುವಂತೆ ಮಾಡಿದ್ದು ಅದೊಂದು ಮಾತು, ಅದೊಂದು ಸಂಕಲ್ಪ. ಇದೀಗ ಅಂದು ಹಾಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಋಣ ತೀರಿಸೋ ಟೈಮ್ ಬಂದಿದೆ. ಹಾಗಾದ್ರೆ ಯಾವುದು ಆ ಋಣ, ಏನಿದರ ರಹಸ್ಯ ಹೇಳ್ತೀವಿ ಕೇಳಿ. ಮಂಡ್ಯದ ಗಂಡು ಅಂಬರೀಷ್ ಧರ್ಮಪತ್ನಿ ಸುಮಲತಾ, ಅಂಬಿ ಅಂದ್ರೆ ಮಂಡ್ಯದ ಜನ ಈಗಲೂ ಭಾವುಕರಾಗ್ತಾರೆ. ರೆಬಲ್ ಸ್ಟಾರ್ಗೂ ಮಂಡ್ಯಕ್ಕೂ ಇದ್ದ ಸಂಬಂಧವೇ ಹಾಗೆ. ಮಂಡ್ಯದ ಮಣ್ಣಿನ ಮಗ ಅಂಬಿ ಕೇಂದ್ರ ಸಚಿವರಾಗಿದ್ದಾಗ ಕಾವೇರಿ ವಿಚಾರದಲ್ಲಿ ನ್ಯಾಯ ಒದಗಿಸೋಕೆ ಸಾಧ್ಯವಾಗಿಲ್ಲ ಅಂತ ರಾಜೀನಾಮೆ ಕೊಟ್ಟು ಬಂದಿದ್ದನ್ನ ಯಾರೂ ಮರೆಯುವಂತಿಲ್ಲ. ಹೀಗೆ ಮಂಡ್ಯ ಮೇಲೆ ಜೀವನೇ ಇಟ್ಟಿದ್ದ ಅಂಬಿಗೆ ಅಲ್ಲಿನ ಜನರ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಬಹುಕಾಲದ ಕನಸಾಗಿತ್ತು. ಆದರೆ ಎರಡು ರಾಜ್ಯಗಳ ವ್ಯಾಜ್ಯ, ರಾಜಕೀಯ ದೊಂಬರಾಟದಲ್ಲಿ ಆ ಕನಸು ನನಸಾಗಲೇ ಇಲ್ಲ. ಈ ಋಣಭಾರ ಹಾಗೇನೆ ಉಳಿದೋಯ್ತು. ಆ ಋಣವನ್ನ ತೀರಿಸಲೆಂದೇ ಅಂಬಿ ಪತ್ನಿ ಸುಮಲತಾ ಈ ಬಾರಿ ಮಂಡ್ಯ ಲೋಕಸಭಾ ಕಣಕ್ಕೆ ಎಂಟ್ರಿ ಆದ್ರು, ಸಂಸದೆಯೂ ಆದ್ರು. ಮಂಡ್ಯದ ಮಣ್ಣು ಹಚ್ಚಿ ನಾವು ಕಳಿಸಿದ್ವಿ ಇಲ್ಲಿಂದ, ಈ ಮಂಡ್ಯದ ಜನರ ಋಣ ನನಗಿದೆ. ಈಗ ಆ ಋಣ ತೀರಿಸಬೇಕಾಗಿದೆ ಸುಮಲತಾ. ರೈತರ ನೀರಿನ ಸಮಸ್ಯೆ, ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡಬೇಕಾಗಿದೆ ಅಂಬಿ ಪತ್ನಿ. ಆದ್ರೆ ಸದ್ಯಕ್ಕೆ ದ್ವೇಷದ ರಾಜಕಾರಣದಲ್ಲಿ ಬೇಯುತ್ತಿರೋ ಮಂಡ್ಯದಲ್ಲಿ ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಕೊಡೋದು ಅಷ್ಟು ಸುಲಭವಲ್ಲ. ಮಂಡ್ಯದ ಒಬ್ಬೊಬ್ಬರೇ ಶಾಸಕರು ಸುಮಲತಾ ಸಂಸದೆಯಾದ ಮೇಲೆ ನೀರಿನ ಭಾರವನ್ನ ಅವರ ಮೇಲೆಯೇ ಹಾಕಿ ಕೈ ತೊಳೆದುಕೊಳ್ಳೋದು ನೋಡಿದ್ರೆ ಇದು ಒಂಟಿ ಹೋರಾಟದ ದಾರಿಯಂತೆ ಕಾಣಿಸುತ್ತೆ. ಇವರೇ ಪಾರ್ಲಿಮೆಂಟ್ ಮೆಂಬರ್ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಜನಕ್ಕೆ ಕೇಳಿದಾಗ ನೀರು ಬಿಡಿಸ್ಕೊಡ್ತಾರೆ, ಹಾಗಾಗಿ ಜಿಲ್ಲೆ ಜನಕ್ಕೆ ನ್ಯಾಯ ಸಿಕ್ಕುತ್ತೆ. ಆ ಕಾರಣದಿಂದ ನಮ್ಮ ಜವಾಬ್ದಾರಿಗಳು ಸ್ವಲ್ಪ ಅವ್ರು ತಗೊಂಡಿದ್ದಕ್ಕೆ ಅವ್ರನ್ನ ಅಭಿನಂದನೆ ವ್ಯಕ್ತಪಡಿಸ್ತಾ ನಾನು ಅವ್ರು ಕೇಳ್ಕೊಳ್ಳೋದಿಷ್ಟೇ, ರೈತರ ಪರವಾಗಿ ಬಡವ್ರ ಪರವಾಗಿ ಸದಾ ಇರಿ ಅಂತ ಅವ್ರನ್ನ ಕೇಳಿದ್ರಲ್ಲ. ನಾಲೆಗೆ ನೀರು ಬಿಡೋ ಸಂಬಂಧ ಶ್ರೀರಂಗಪಟ್ಟಣದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಡಿದ ಮಾತುಗಳು ಹೇಗಿವೆ ಅಂತ. ಈಗಾಗಲೇ ಸುಮಲತಾ ನಾಲೆಗೆ 2 TMC ನೀರು ಬಿಡುವಂತೆ ಕೇಂದ್ರ ಜಲಸಂಪನ್ಮೂಲ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಈಗ ಸದನದಲ್ಲಿ ಮಂಡ್ಯದ ರೈತರ ಸಮಸ್ಯೆಗೆ ಸ್ಪಂದಿಸುವಂತೆ ಕಳಕಳಿಯಾಗಿ ಕೇಳ್ಕೊಂಡಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ಕಾವೇರಿ ಸಮಸ್ಯೆ ಹಾಗೂ ಮಂಡ್ಯ ರೈತರು ಅನುಭವಿಸುತ್ತಿರೋ ಸಂಕಷ್ಟಗಳಿಗೆ ಪರಿಹಾರ ಕೊಡಿಸೋಕೆ ಸಾಧ್ಯವಿಲ್ಲ. ಸುಮಲತಾ ಮುಂದಿರೋ ದೊಡ್ಡ ಸವಾಲೇ ಇದು.
ಈ ಸವಾಲಿನ ಹೋರಾಟಕ್ಕೆ ಈಗಿನಿಂದಲೇ ಸುಮಲತಾ ಸಜ್ಜಾಗ್ತಿದ್ದಾರೆ. ಮಂಡ್ಯ ಗೌರ್ತಿ ಈ ಹೋರಾಟದಲ್ಲಿ ಗೆದ್ರೆ ಸಕ್ಕರೆ ನಾಡಲ್ಲಿ ಜೆಡಿಎಸ್ಗೆ ಮತ್ತೊಂದು ಭಾರಿ ದೊಡ್ಡ ಉಳಿಪೆಟ್ಟು ಬೀಳಲಿದೆ. ಮಂಡ್ಯ ಎಲೆಕ್ಷನ್ ಟೆನ್ಷನ್ ಹೇಗಿತ್ತು, ಅಲ್ಲಿನ ರಾಜಕೀಯ ಯಾವ ಮಟ್ಟಿಗೆ ಕೊತ ಕೊತ ಕುದಿತಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಂತಹ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಗೌರ್ತಿ ಗೆದ್ದು ಬೀಗಿದ್ರು. ಆದ್ರೀಗ ಮಂಡ್ಯ ಸಮಸ್ಯೆಗಳು ಸುಮಲತಾಗೆ ಹೊಸ ಸವಾಲ್ ಹಾಕಿದ. ಮಂಡ್ಯದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಸುಮಲತಾಗೆ ಎದುರಾಗಿದ್ದು ಒಂದೆರಡು ಸವಾಲಲ್ಲ, ದಳಪತಿಗಳು ಮಾಡಿದ್ದು ಅಂತಿಂತ ಟೀಕೆ ಅಲ್ಲ. ಈ ಮಂಡ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರ್ಗೆ ಈ ಪಕ್ಷೇತರ ಕ್ಯಾಂಡಿಡೇಟ್ ಏನ್ ಮಾಡಿದ್ದಾರೆ, ಮಂಡ್ಯಕ್ಕೆ ಯಾವತ್ತು ಬಂದಿದ್ದಾರೆ, ಅಲ್ಲೇ ಬಗ್ಗೆ ಬೇಡ ಬಂದಣ ಹೋಯ್ತವರು. ಈ ಟೂರಿಂಗ್ ಟಾಕೀಸ್ ಗೆ ಯಾರು ಮಾರು ಹೋಗ್ಬೇಡಿ, ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂತ ಮಾಯಾಂಗಣಿಯಾಗಿ ನನಗೇನಾದ್ರು ಹಟ್ಟಾದ್ರೆ ನಾನು ನನ್ನಲ್ಲೇ ಇಟ್ಕೋತೀನಿ. ಹೀಗೆ ಸಾಲು ಸಾಲು ಟೀಕೆಗಳನ್ನ ದಾಟಿ ಗೆದ್ದು ಬಂದ ಸುಮಲತಾಗೆ ಅಸಲಿ ಸವಾಲು ಎದುರಾಗಿದೆ. ಅದರಲ್ಲೂ ಇದೀಗ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಅದೇ ದೋಸ್ತಿಗಳ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ಸೋಲಿನ ಸೇಡಲ್ಲಿ ಕುದಿಯುತ್ತಿದ್ದ ದಳಪತಿಗಳನ್ನ ಮತ್ತಷ್ಟು ದಹಿಸುತ್ತಿದೆ ಈ ಅವಮಾನ. ಹೀಗಾಗಿ ಮಂಡ್ಯ ಜನರಿಗಾಗಿ ಸುಮಲತಾ ಮಾಡೋ ಹೋರಾಟಕ್ಕೆ ಅಲ್ಲಿನ ಜನನಾಯಕರ ಬೆಂಬಲ ಸಿಗೋದು ಕಷ್ಟ ಇದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಸುಮಲತಾ ಈಗ ಕಾವೇರಿ ಹಾಗೂ ಕಬ್ಬಿನ ಸಮಸ್ಯೆಗೆ ಮುಕ್ತಿ ಕೊಡೋದಕ್ಕಾಗಿ ಬಿಜೆಪಿ ಹಾಗೂ ಕೇಂದ್ರ ಸಚಿವರೊಂದಿಗೆ ಬಾಂಧವ್ಯ ವೃದ್ಧಿಗೆ ಮುಂದಾಗಿರೋದು ಚುನಾವಣೆಯಲ್ಲಿ ಒಳಗೊಳಗೆ ಬೆಂಬಲ ಕೊಟ್ಟ ಮಂಡ್ಯ ಕಾಂಗ್ರೆಸ್ಸಿಗರಲ್ಲಿ ಅಸಮಾಧಾನ ಮೂಡಿಸಿದೆ ಅನ್ನೋ ಮಾತುಗಳಿವೆ. ಇನ್ನು ಕಾಂಗ್ರೆಸ್ ಜೊತೆ ಒಡನಾಟ ಬೆಳೆಸಿದ್ರೆ ಬಿಜೆಪಿ ಕೈಕೊಡೋ ಭಯವಿದೆ. ಹಾಗಾಗಿ ಸುಲಭವಿಲ್ಲ ಸುಮಲತಾ ಹೋರಾಟದ ಹಾದಿ. ಪಕ್ಷೇತರರಾಗಿರೋ ಸುಮಲತಾ ಯಾವುದೇ ದ್ವಂದ್ವ ನೀತಿ ಅನುಸರಿಸಿದ್ರು ಕೇಂದ್ರದಲ್ಲಿ ಎನ್ಡಿಎ ಈ ಕಡೆ ದೋಸ್ತಿ ಎರಡು ಸರ್ಕಾರದ ಬೆಂಬಲ ಪಡೆಯೋದು ಬಹಳ ಕಷ್ಟ. ಇನ್ನು ನೀರಾವರಿ ಸಮಸ್ಯೆ, ಸಕ್ಕರೆ ಕಾರ್ಖಾನೆ, ಕಬ್ಬು ಬೆಳೆಗಾರರ ಸಮಸ್ಯೆ, ನಿರುದ್ಯೋಗ, ಹೀಗೆ ಮಂಡ್ಯದಲ್ಲಿರೋ ಹತ್ತು ಹಲವು ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತೆ ರೈತ ಸಂಘ ಸುಮಲತಾ ಮೇಲೆ ಹೆಚ್ಚಿನ ಒತ್ತಡ ಹೇರಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾವೇರಿ ಹೋರಾಟ ಕಾವೇರಿದ್ರೆ ಸುಮಲತಾ ಪಾತ್ರವೇ ಮುಖ್ಯವಾಗುತ್ತೆ. ಈ ಬಿಗ್ ಚಾಲೆಂಜ್ ಎದುರಿಸೋಕೆ ಗೌರ್ತಿ ಈಗಿನಿಂದಲೇ ರೆಡಿ ಆಗ್ತಿದ್ದಾರೆ. ಸೆಷನ್ ನಲ್ಲಿ ದೋಸ್ತಿಗಳ ವಿರುದ್ಧ ಹಾಕಿದ ಸಾಲ ಮನ್ನಾದ ಗುಟುರಿಗೆ ಜೆಡಿಎಸ್ ಹೇಗೆ ಪ್ರತಿಕ್ರಿಯಿಸುತ್ತೋ ಗೊತ್ತಿಲ್ಲ. ಆದ್ರೆ ಮಂಡ್ಯದ ಸೊಸೆ ಮುಂದಿನ ಬಿಗ್ ಚಾಲೆಂಜ್ಗೆ ಈಗಿನಿಂದಲೇ ರೆಡಿ ಆಗ್ತಾ ಇದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.